ನೋಡಿ, ನಮ್ಗೆ ಸ್ಪಷ್ಟವಾಗಿದೆ ನಮ್ಮ ಮೇಲ್ಮನೆಯಲ್ಲಿ ಸಪೋರ್ಟ್ ಇಲ್ಲ. ಅದರಲ್ಲಿ ಮೂರ್ನಾಲ್ಕು ಜನ ನಮ್ಮವರು ಇರಲಿಲ್ಲ. ಅವರು ಬರುವ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡಿದ್ವಿ. ಇನ್ನು ಇಬ್ಬರು ಸದಸ್ಯರು ಬಂದಿದ್ದರೆ ಅದನ್ನು ಪಾಸ್ ಮಾಡಬೇಕು ಅನ್ನೋ ಉದ್ದೇಶ ನಮ್ಮದಿತ್ತು. ಅವ್ರು ಬರೆದ ಕಾರಣದಿಂದ ನಾವು ನ್ಯಾಯಸಮ್ಮತವಾಗಿ ಅದನ್ನು ಲೇ ಅಷ್ಟೇ ಮಾಡಿ ಅಂತ ನಾವು ತೀರ್ಮಾನವನ್ನು ಸಭಾಪತಿ ಬಗ್ಗೆ ಪ್ರತಿಪಕ್ಷ ನಡ್ಕೊಂಡಿರ್ತಕ್ಕಂಥ ಅದು ನೋಡ್ರಿ, ಪ್ರತಿಪಕ್ಷದವರು ಹಿಂಗೆ ಆಗಬೇಕು ಹಂಗೆ ಆಗಬೇಕು ಅನ್ನುವಂಥ ಒಂದು ಹಠದ ಧೋರಣೆ ತೆಗೆದುಕೊಂಡು ಸಭಾಪತಿಗಳ ಅನ್ನುವಂಥದ್ದನ್ನು ಕೂಡ ಮರೆತು ಅವಮಾನಕರಾಗಿ ಮಾತನಾಡಿದ್ದಾರೆ. ಅವ್ರಿಗೆ ಬಹಳ ನೋವಾಗಿದೆ. ನಿನ್ನೆ ನಾನು ಸುದೀರ್ಘ ಚರ್ಚೆ ಮಾಡಿದೆ. ಅವರು ರಾಜೀನಾಮೆ ಕೊಡೋಕ್ಕೆ ಸುದ ಮುಂದೋಗಿದ್ರು. ನಾನೇ ಮಾತನಾಡಿ ಸರಿಯಲ್ಲ ಅಂಥೇಳಿ ಮತ್ತು ವಿರೋಧ ಪಕ್ಷ ಮತ್ತೆ ಬಂದು ವಿಷಾದವನ್ನು ವ್ಯಕ್ತಪಡಿಸಿದ್ರು. ಎಲ್ಲದಕ್ಕೂ ಕೂಡ ಎಲ್ಲರಿಗೂ ಕೂಡ ಗೌರವ ಇದೆ, ಸ್ಥಾನಕ್ಕೂ ಕೂಡ ಗೌರವ ಇದೆ. ಎಲ್ಲರೂ ಕೂಡ ಅದನ್ನು ಪರಿಪಾಲನೆ ಮಾಡಬೇಕು. ಎಲೆ ಮೀರಿದಾಗ, ಮಿತಿ ಮೀರಿದಾಗ ಈ ಥರದ ಒಂದು ಪ್ರಕರಣಗಳಾಗ್ತದೆ. ಈ ಥರ ಆಗದಂತೆ ನೋಡ್ಕೊಳ್ಳೋದಕ್ಕೆ ನಮ್ಮ ಸಮೇತವಾಗಿ ಎಲ್ಲರ ಒಂದು ಕರ್ತವ್ಯ ಇದೆ ಅನ್ನೋದನ್ನು ನಾವು ಅರ್ತು. ವಿಶೇಷವಾಗಿ ಸದನದಲ್ಲಿ ಆ ಸಮಯ ಎಲ್ಲರ ಸಮಯ ಅಂತ ತಿಳ್ಕೊಂಡು ನಾವು ನಡ್ಕೊಂಡ್ರೆ ಬಹುತೇಕವಾದ ಸಮಸ್ಯೆ ಬಂದಿದೆ.